ಮಾಡುವಂಥದ್ದು ತುಂಬ ಅವಕಾಶಗಳಿದೆ. ಉದಾಹರಣೆಗೆ ಈಗ ವೆಬ್ಸೈಟಲ್ಲಿ ಲಾಗಿನ್ ಮಾಡಿದರೆ ಕನ್ನಡ ಸಂಘ ದುಬಾಯ್ ತೊಡೆದ್ರೆ ನಿಮಗೆ ಅಲ್ಲಿ ವೆಬ್ಸೈಟ್ ಸಿಗ್ತದೆ. ಪ್ರಯತ್ನ ಕಲ್ಪಿಸೋಣ, ಪ್ರಯತ್ನ ಮಾಡಿದಾಗ ಯಾರೋ ಒಬ್ಬರು ಸಿಗ್ತಾರೆ, ಒಂದು ಚಾಟಿಂಗ್ ಆಗ್ತದೆ. ಚಾಟಿಂಗ್ ಅಂದರೆ ಕಾಂಟ್ಯಾಕ್ಟ್ ಆಗ್ತದೆ, ಹಾಂ ಎಲ್ಲಿಯವ್ರು ನೀವು ಏನೆಲ್ಲ ಡೀಟೇಲ್ ಕೇಳ್ತಾರೆ. ಮತ್ತು ಕೆಲವೊಮ್ಮೆ ಜಾತಿ ಲಾಭ ಕೂಡ ಆಗ್ತದೆ, ಅದು ನಾನು ಸತ್ಯ ಹೇಳ್ತೇನೆ. ಜಾತಿ ಲಾಭ ಅಂದರೆ ಅದು ಎಲ್ಲ ಜಾತಿನೂ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ತಮಿಳು ಅಂದರೆ ಎಪ್ಪಿ ಇರ್ತೀನಿ, ನಲ್ಲಾರು ತಿಂಗಳ ನನ್ನ ಲ್ಯಾಂಗ್ವೇಜ್, ನಾನು 8 ಭಾಷೆ ಮಾತಾಡ್ತೀನಿ. ತಮಿಳಲ್ಲಿ ಅಥವಾ ನೀವು ತಮಿಳ್ ಅಂತ ಹೇಳಿದ್ರೆ ನಾನು ಆಮಂಗ ಹಂಗೆ ಬಿಗೆ ಒಂದು ಸೆಟ್ಲ್ ಆಯಿತು ಅಂತ ಸುಳ್ಳು ಹೇಳೋ ಚಾನ್ಸಸ್, ಯಾಕೆಂದರೆ ಅವನ್ನ ಅಟ್ರಾಕ್ಟ್ ಮಾಡ್ತೀನಿ. ಸೊ ಹಾಗಾಗಿ ಸರಿ ಹೊರಗಿಲ್ಲ ಪ್ರಯೋಜನ ಬರ್ತೀರಾ ಅಂತೆಲ್ಲ ಕೇಳ್ತಾರೆ, ಕಾಂಟ್ಯಾಕ್ಟ್ ಆಗ್ತದೆ. ಏನಿಲ್ಲ ಅಂದರೂ ನನಗೆ ಒಂಥರ ಸುತ್ತ ಹುಚ್ಚು ಜಾಸ್ತಿ ಇದೆ, ಊರೂರು ಸುತ್ತೋರು. ಹಾಗೆ ಬರೀ ಖರ್ಚು ವೆಚ್ಚ ಕೊಡ್ತೀವಿ ಅಂತ ಹೇಳ್ತಾರೆ. ಖರ್ಚು ವೆಚ್ಚ ಆಯ್ತು ಸರ್, ಖರ್ಚು ವೆಚ್ಚ ಕೊಡಿ ಅಂತೇಳಿ ಫ್ಲೈಟ್ ಅದಿದೆಲ್ಲ ಎರಡು ಘಟಕ ಕೂತಿದ್ದೆವು. ಶಿಪ್ಪಲ್ಲಿ ಮ್ಯಾಜಿಕ್ ಮಾಡಿದ್ದೆವು, ಈಗ ಸಾಕೊಂಡು ಕೂತಿದ್ದಾರೆ ಬೆಂಗಳೂರಲ್ಲಿ ಇದ್ದಾರೆ. ಭಾಳ ಅವಕಾಶ ಈಗಿನ ಯಂಗ್ಸ್ಟರ್ಸ್ಗೆ ಏನಿಲ್ಲ, 10-5 ಟ್ರಿಪ್ ಪ್ಯಾಂಟ್ ಶರ್ಟ್ ಒಂದು ಚಿಕ್ಕ ಬ್ಯಾಗ್ ಬಟ್ಟೆ ಹಾಕೊಂಡು ಒಂದು ಕೋಟ್ ಹಾಕೊಂಡು ಹೋದ್ರೆ ಸರ್ ಶಿಪ್ಪಲ್ಲಿ ಒಳ್ಳೆ ಅವಕಾಶ. ಬರ್ಬೇಕಾದ್ರೆ 9 ತಿಂಗಳಲ್ಲಿ ಬರ್ತೀರಲ್ಲ ನೀವು ಡೆಲಿವರಿ ಆಗಿ ಡೆಲಿವರಿ, ಹಾಂ 9 ತಿಂಗಳು 9 ದಿನ ಇಲ್ಲ, 9 ತಿಂಗಳಲ್ಲಿ ಕಳಿಸ್ಬೋದು, 3 ತಿಂಗಳು ರಜೆ ಆದರೆ ಅದನ್ನು ಬರೋದ್ರೆ ಲಕ್ಷ ಗಟ್ಟೆ ಇಟ್ಕೊಂಡು ಅವರು ಕೇಳ ಈಗಿನ ಆನ್ಸರ್ಸ್ ತುಂಬ ನೋಡಿ ಇನ್ನೊಂದು ಭಾರಿ ಚೆನ್ನಾಗಿರ್ತದೆ. ಅದಕ್ಕೆ ಅಂತ ಸ್ಪೆಷಲೈಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಪ್ರಶ್ನೆ ಹಾಕುವಾಗ ನೀವೇ ಕೇಳ್ಕೊಡ್ತಾರೆ, ಅಡ್ರೆಸ್ ಅವರೇ ಕೊಡ್ತಾರೆ, ಆಕ್ಸೆಸ್ ಮಾಡ್ತಾರೆ ಏನು ಅಂತ. ನಾನು ಏಜ್ ಭಾರ ಹೋಗಿದ್ದೆ, ನಾನು ಒಂದ್ಸಲ ಹೋಗಿದ್ದೆ ರಾಕೇಶ್, ನಂದು ಆತ್ಮೀಯ ಮಿತ್ರ ರಾಕೇಶ್ ಅಂತ ಹೇಳಿ ಬೆಂಗಳೂರಿಗೆ. ಅವ್ರು ಹೇಳಿದ್ರು ಒಂದು ಘಟನೆ ನಡೀತು, ಅದರಿಂದ 30-35 ವರ್ಷದಾಗ ಅದನ್ನೆಲ್ಲ ಇಲ್ಲ, ಅದ್ರ ನಂತರ ತಗೊಳ್ಳೋದಿಲ್ಲ. ಆ ಥರ ಅವಕಾಶ ಇದೆ. ವೆಬ್ಸೈಟಲ್ಲಿ ಹುಡುಕಿ, ನೀವು ನಿಮ್ಮ ನಿಮ್ಮ ಕಮ್ಯುನಲ್ ಗ್ರೂಪ್ ಅಸೋಸಿಯೇಷನ್ ಇದೆಯಾ ಅಂತ ನೋಡಿ, ಅವ್ರನ್ನ ಹೇಳಿ. ಆಮೇಲೆ ವೆಬ್ಸೈಟಲ್ಲಿ ಹೇಳಿದ್ರೆ ಯಾವ ದೇಶದಲ್ಲಿ ಕನ್ನಡ ಸಂಘ ಇದೆಯಾ, ತಮಿಳ್ನಾಡ ತಮಿಳ್ ಸಂಘ ಇದೆಯಾ, ಮಲಯಾಳಂ ಅಂದರೆ ಮಲಯಾಳಿ ಸಂಘ ಇದೆಯಾ, ಎಲ್ಲ ಸಂಘಗಳಲ್ಲಿ ಟ್ರೈ ಮಾಡಿ. ಪ್ರಯತ್ನ ಮಾಡ್ತಿದ್ರೆ ಏನು ಸಿಗೋದಿಲ್ಲ. ನೀವು ನಾ ಮಡಿಕೇರಿ ಇರೋದು, ಮಂಗಳೂರಲ್ಲಿ ಸೆಟ್ಲ್ ಆಗಿದೆ ಅಷ್ಟೇ, ಹೋಗ್ತಾ ಬರ್ತಾ ಇರ್ತೀನಿ. ಕೊಡವ ಅಸೋಸಿಯೇಷನ್ ಫಾರ್ ಎಕ್ಸಾಂಪಲ್, ನಮ್ಮದು ದುಬೈಯಲ್ಲಿ ಕೊಡವ ಅಸೋಸಿಯೇಷನ್ ಇದೆ.